ಇಲ್ಲ, ನೂರಕ್ಕೆ ನೂರಿಗೂ ಕರಡಿದ ಅಭಿವೃದ್ಧಿಗೆ ಹಣ ಇಲ್ಲ ಸರ್. ಕರಡಿಧಾಮ ಅನ್ನೋದು ನೂರಕ್ಕೆ ನೂರು ಆಗಲೇಬೇಕು, ಹಾಗೆ ಆಗಬೇಕು. ಇಲ್ಲಾಂತಂದರೆ ಸರ್ಕಾರ ತುಂಬ ಅಂದರೆ ನಾನು ಅಷ್ಟು ಸಾಮಾನ್ಯವಾಗಿ ಇವಾಗ ಏನಂದರೆ ತುಂಬ ಒಂದು ಸ್ಮೂತಾಗಿ ನಾನು ಹೋಗ್ತಾ ಇದ್ದೀನಿ ನಾನು, ಅಂದರೆ ಕೆಲಸಗಳಾಗಲೇ ಪ್ರತಿಯೊಂದು ವಿಷಯದಲ್ಲಿ ಕೂಡ. ಜನಾರ್ದನ ರೆಡ್ಡಿ ಅಂತಂದ್ರೇ ಜಸ್ಟ್ ಹೋರಾಟ ಅನ್ನೋಂಥದ್ದು ಬರಬಾರ್ದು ಅಂತೇಳಿ ತುಂಬ ನಾನು ಶಾಂತಿಯುತವಾಗಿ ಅವರಲ್ಲಿ ಮನವಿಗಳನ್ನ ನಾನು ಮಾಡ್ತಾ ಇದ್ದೇನೆ. ಇವಾಗ ಸುಮಾರು ಹೆಚ್ಚು ಕಡಿಮೆ 7 ತಿಂಗಳಾಗಿದೆ. ಇದು ಬೇರೆ ವಿಚಾರಗಳೇ ಬೇರೆ, ಇಲ್ಲಿ ಕರಡಿ ದಾಳಿ ಮತ್ತು ರೈತರ ಪ್ರಾಣ ಇದು ಭಾಳ ಮುಖ್ಯವಾದ ವಿಚಾರ ಅಂದರೆ ಅವರು ಅವರು ಇಡೀ ಲೈಫ್ ಆ್ಯಂಡ್ ಡೆತ್ ಅಷ್ಟೇ. ಅರಣ್ಯಾಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ, ಅಲ್ಲಿ ಏನಾಗ್ತಾ ಇದೆ ಅರಣ್ಯಾಧಿಕಾರಿಗಳು ಕೂಡ ನಿಮಗೆ ಅವ್ರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಯಾವುದೇ ರೀತಿಯಲ್ಲಿ. ತಾವು ಹೇಳಿದಾಗೆ ಮೈಸೂರಿಗೆ ಒಂದು ನ್ಯಾಯ, ಕೊಪ್ಪಳಕ್ಕೆ ಒಂದು ನ್ಯಾಯ ಅನ್ನೋಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಅದು ಹೋಗ್ಲಾರಿಸೋ ದಿಕ್ಕಲ್ಲಿ ನಾನು ಇವತ್ತು ಸರ್ಕಾರದ ಗಮನ ಸೆಳೆಯೋದು ಮಾತ್ರ ಅಲ್ಲ, ಕೆಲಸ ಆಗೋವರೆಗೂ ಕೂಡ ನಾನು ಬಿಡಲ್ಲ ಈ ಸಲ. ನಾನು ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ಪರಿಹಾರ ಸಿಗೋವರೆಗೂ ಹೆಚ್ಚು ಕಡಿಮೆ ಇವರು ಇದನ್ನು ಹೀಗೆ ಡಿಲೇ ಮಾಡಿದರೆ ನಾನು ಕೊಪ್ಪಳದಲ್ಲಿ ಇವತ್ತು ಇದೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆದರೂ ಕೂಡ ಸರ್ಕಾರ ಕೆಳಗಿಳಿದು ಬಂದು ಇದು ಪರಿಹಾರ ಶಾಶ್ವತವಾಗಿ ಇಲ್ಲಿ ಒಂದು ಕರಡಿ ಧಾಮ ಆಗಿರ್ಬೋದು, ಇಲ್ಲಿ ರೈತರಿಗೆ ಆಗೋ ಒಂದು ನಷ್ಟ ಆಗಿರ್ಬೋದು, ಅವರು ಪ್ರಾಣ ಉಳಿಸುವಂಥ ಕೆಲಸ ಏನಾಗಿದೆ ಅದು ಸರ್ಕಾರ ಮಾಡೋವರೆಗೂ ಕೂಡ ನಾನು ಬಿಡೋ ಪ್ರಶ್ನೆ ಇಲ್ಲ. ನಾನು ಹೋರಾಟ ಭಾಳ ದೊಡ್ಡದಾಗೇ ಇರುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.